ರಾಮನಗರದಲ್ಲಿ ಉಗ್ರ ಶೇಖ್ ಮುನೀರ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ರಾಮನಗರದಲ್ಲಿ ಉಗ್ರ ಶೇಖ್ ಮುನೀರ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಇದೀಗ ಹೊರಬೀಳ್ತಾ ಇದೆ. ಎನ್ಐಎ ವಿಚಾರಣೆ ವೇಳೆ ಒಂದೊಂದು ಮಾಹಿತಿ ಸ್ಫೋಟಕ ಮಾಹಿತಿ ಹೊರಗೆಡುತ್ತಾ ಇದ್ದಾರೆ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಸ್ಫೋಟಕ್ಕೆ ಸಂಚು ಹಾಕಿದ್ದಂತೆ ಈ ಉಗ್ರ ಜನನಿಬಿಡ ಪ್ರದೇಶದಲ್ಲಿ ಎರಡು ಬಾಂಬ್ ಇಡೋಕೆ ಪ್ಲಾನ್ ರೂಪಿಸಿದ್ದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಲಾಸ್ಟ್ ಮಾದರಿಯಲ್ಲಿ ಸ್ಫೋಟಕ್ಕೆ ಸಂಚನ್ನ ಹೆಣೆದಿದ್ದಂತೆ. ಹೀಗಾಗಿ ಬಾಂಗ್ಲಾದಿಂದ ಬಂದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ. ಇನ್ನು ಈ ಉಗ್ರ ಏನಿದ್ದಾನೆ, ರಾಮನಗರದಲ್ಲಿ ಮನೆ ಮಾಡಿ ಅಲ್ಲಿಂದ ಪ್ರತಿದಿನ ಬಂದು ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡ್ತಿದ್ದ. ಬೀದಿ ಬದಿಯಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾ ಪ್ಲಾನ್ ರೂಪಿಸ್ತಾ ಇದ್ದ. ಮುನೀರ್ ಬಂಧನದಿಂದ ಇದೀಗ ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದೆ. ಸದ್ಯ ಎನ್ಐಎ ಕಸ್ಟಡಿಯಲ್ಲಿದ್ದಾನೆ ಶಂಕಿತ ಉಗ್ರ ಮುನೀರ್. ಈತನ ಮೊನ್ನೆ ತಾನೇ ರಾಮನಗರದಲ್ಲಿ ಬಂಧಿಸಲಾಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ನಿಜಕ್ಕೂ ಆಘಾತಕಾರಿ ಸುದ್ದಿ ಇದು. ಮುನೀರ್ ಒಂದು ವಿಚಾರಣೆ ವೇಳೆ ಒಂದೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ, ಮತ್ತೆ ಏನೇನು ಬಾಯಿ ಬಿಟ್ಟಿದ್ದಾನೆ ಅಂದ್ರೆ ಪ್ರಭು, ಆತಂಕಕಾರಿಯಾಗಿರ್ತಕ್ಕಂಥ ಮಾಹಿತಿ ಅಂದ್ರೆ ಶೇಖ್ ಮುನೀರ್ನನ್ನ ಒಂದು ಮೊನ್ನೆ ಐಎನ್ಎ ಅಧಿಕಾರಿಗಳು ಕೆಲವೊಂದು ಸುಳಿವುಗಳನ್ನ ಇಟ್ಕೊಂಡು ಅವನನ್ನ ಬಂಧನ ಮಾಡ್ತಾರೆ. ಹೀಗಾಗಿ ಸ್ಫೋಟಕ್ಕೆ ಸಂಚಾರ ರೂಪಿಸಿದ್ದ ಅನ್ನುವಂಥ ಮಾಹಿತಿ ಅಂದ್ರೆ ಇಲ್ಲಿ ಕೆಲವೊಂದು ಕಡೆಯಲ್ಲಿ ಭಾರತದಲ್ಲಿ ಎಲ್ಲೆಡೆ ಒಂದು ಸ್ಫೋಟಕ್ಕೆ ಸಂಚಾರ ರೂಪಿಸಿದ ಅನ್ನುವಂತಹ ಇದರ ಮೇಲೆ ಒಂದು ಎನ್ಐಎ ಅಧಿಕಾರಿಗಳು ಬಂಧನವನ್ನು ಮಾಡ್ತಾರೆ. ಆದ್ರೆ ಇವತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಅಂದ್ರೆ ಬೆಂಗಳೂರಲ್ಲೂ ಕೂಡ ಎರಡು ಕಡೆ ಬಾಂಬ್ ಅನ್ನು ಸ್ಫೋಟ ಮಾಡ್ಲಿಕ್ಕೆ ಮುನೀರ್ ಬೆಂಗಳೂರಿಗೆ ಬಂದಿದ್ದ. ಅಂದ್ರೆ ಬಾಂಗ್ಲಾದಿಂದ ಇವರು ಒಳ ನುಸುಳಿಕೊಂಡು ಇವರು ಹೀಗೆ ಅಸ್ಸಾಂಗೆ ಹೋದ್ರು, ಆನಂತರವಾಗಿ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾನೆ. ಇಲ್ಲಿ ಸ್ಫೋಟಕ್ಕೆ ಸಂಚಾರ ರೂಪಿಸ್ತಾರೆ. ಹೀಗಾಗಿ ಸ್ಫೋಟಕ್ಕೆ ಸಂಚಾರ ರೂಪಿಸ್ಲಿಕ್ಕೆ ಆ ಒಂದು ಸಂಶಯ ಬರಬಾರದು ಅನ್ನೋ ರೀತಿಯಲ್ಲಿ ಬಟ್ಟೆ ವ್ಯಾಪಾರವನ್ನ ಜನನಿಬಿಡ ಪ್ರದೇಶ ಅಂದ್ರೆ ಇಂದಿರಾನಗರ್ ಇರ್ಬಹುದು, ಹೀಗಾಗಿ MG ರೋಡ್ ಆ ಕಡೆಯಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಹೈ ಪ್ರೊಫೈಲ್ ಏರಿಯಾಗಳಲ್ಲಿ ಇವರು ಈ ರೀತಿಯಾಗಿ ಬಟ್ಟೆ ವ್ಯಾಪಾರನ ಮಾಡಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅನ್ನುವಂತ ಮಾಹಿತಿಯನ್ನ ಐಎನ್ಎ ಅಧಿಕಾರಿಗಳು ವಿಚಾರಣೆ ವೇಳೆ ಶೇಖ್ ಮುನೀರ್ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೂಡ ಇವನ ಅಂದ್ರೆ ಬಂಧನವನ್ನ ಮಾಡುವಂತ ಕೆಲಸವನ್ನು ಮಾಡಾಯ್ತು. ಇನ್ನು ಕೂಡ ಕೆಲವರು ಇವನಿಗೆ ಸಾಚಾರ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಇನ್ನೂ ಕೂಡ ಕೆಲವೊಂದು ಉಗ್ರರನ್ನ ಬಂಧಿಸಲಿಕ್ಕೆ ಐಎನ್ಎ ಅಧಿಕಾರಿಗಳು ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೂಡ ಹಿಂದೆ ಕೂಡ ಚಿನ್ನಸ್ವಾಮಿ ಒಂದು ಸ್ಟೇಡಿಯಂ ಬ್ಲಾಸ್ಟ್ ಅನ್ನ ಕೂಡ ಮಾಡಲಾಯಿತು. ಅದೇ ಮಾದರಿಯಲ್ಲಿ ಚಿನ್ನಸ್ವಾಮಿಯಲ್ಲಿ ಜಾಸ್ತಿ ಅನಾಹುತನ ಮಾಡ್ಲಿಕ್ಕಾಗಿಲ್ಲ. ಅದೇ ಪ್ರತಿರೂಪವಾಗಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಆಸುಪಾಸಲ್ಲಿ ಒಂದು ಕಚ್ಚಾ ಬಾಂಬ್ ಅನ್ನ ಸ್ಫೋಟವನ್ನ ಮಾಡ್ಲಿಕ್ಕೆ ಸಂಚಾರ ರೂಪಿಸಿರ್ತಕ್ಕಂಥದ್ದು. ಹೀಗಾಗಿ ಶೇಖ್ ಮುನೀರ್ ಬಂದರದಿಂದ ಭಾರಿ ಅನಾಹುತದ ಎರಡು ಬಾಂಬ್ ಗಳನ್ನ ಸ್ಫೋಟವನ್ನು ಮಾಡ್ಲಿಕ್ಕಿದ್ದ ಒಂದು ಪ್ಲಾನ್ ಅನ್ನ ಒಂದು ತಲೆಕೆಳಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲಿ ಕೂಡ ಐಎನ್ಎ ಅವರ ಸಮಯೋಚಿತ ಒಂದು ಕಾರ್ಯಾಚರಣೆಯಿಂದಾಗಿ ಎರಡು ಬಾಂಬ್ ಸ್ಫೋಟ ಕೂಡ ತಪ್ಪಿರ್ತಕ್ಕಂಥದ್ದು ಪ್ರಭು. ಇದೀಗ ರೂಪೇಶ್, ಆತನ ಬಂಧನದಿಂದ ಒಂದು ಭಾರಿ ಅನಾಹುತ ತಪ್ಪಿದಂತಾಗಿದೆ ಸದ್ಯಕ್ಕೆ ಅಲ್ವಾ? ಹಾ, ನಿಜಕ್ಕೂ ಕೂಡ ಅಂದ್ರೆ ಈಗ ಚಿನ್ನಸ್ವಾಮಿ ಬಾಂಬ್ ಬ್ಲಾಸ್ಟ್ ಏನಾಯ್ತು, ಅಲ್ಲಿ ಕೂಡ ಒಂದು ನಾಲ್ಕು ಬಾಂಬ್ ಇರುವಂತ ಕೆಲಸವನ್ನ ಮಾಡಿದ್ರೆ ಗೇಟ್ ಭಾಗದ ಗೇಟ್ ನಲ್ಲಿ ಅಂದ್ರೆ ಇಲ್ಲಿ ಆಟಗಾರರು ಏನ್ ಬರ್ತಾರೆ, ಆಟಗಾರರನ್ನ ಕೊಲ್ಲುವಂತ ಉದ್ದೇಶದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿನ್ನಡೆಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಚಿನ್ನಸ್ವಾಮಿ ಅಲ್ಲಿ ಆ ರೀತಿಯಾಗಿ ಬಾಂಬ್ ಅನ್ನು ಇಡುವಂತ ಪ್ಲಾನ್ ಅನ್ನು ಮಾಡಿದ್ರು. ಈ ಬಾಂಬ್ ಏನಿತ್ತು, ಈ ಬಾಂಬ್ ಅಲ್ಲಿ ಸಾಕಷ್ಟು ಹಾನಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಇಲ್ಲಿ ಕೆಲವರಿಗೆ ಗಾಯ ಆಗಿರುತ್ತೆ ಅಷ್ಟೇ ಆಗಿರುತ್ತೆ. ಹೀಗಾಗಿ ಇದೇ ಕಾರಣಕ್ಕಾಗಿ ಇನ್ನೊಂದು ಬಾಂಬ್ ಅನ್ನು ಸ್ಫೋಟ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯಾಗಿ ಅಂತ ಅಂದ್ರೆ ಆಂತರಿಕವಾಗಿರ್ತಕ್ಕಂಥ ಭಯೋತ್ಪಾದನೆ ಮಾಡಿ ಹಿಂಸಾಚಾರ ನಡೆಸಿದ ಮೂಲಕವಾಗಿ ಸಾಕಷ್ಟು ತಮ್ಮ ಗುರಿ ಮತ್ತು ಅಶ್ವತ್ರಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಈ ರೀತಿಯಾಗಿ ಶೇಖ್ ಮುನೀರ್ ಸೇರಿದಂತೆ ಹಲವಾರು ಪ್ರಯತ್ನ ಪಡ್ತಾ ಇದ್ರು. ಹೀಗಾಗಿ ಇದಕ್ಕೆ ಕೂಡ ಒಂದು ಕೆಲವೊಂದು ಲಿಂಕ್ ಗಳು ಕೂಡ ಅಂದ್ರೆ ಸಿಮಿ ಇರ್ಬೋದು, ಅನಂತರವಾಗಿ ಲಷ್ಕರ್ ಇ ತೊಯ್ಬಾ ಅಂದ್ರೆ ಪಾಕಿಸ್ತಾನದಲ್ಲಿ ಇರತಕ್ಕಂಥ ಲಷ್ಕರ್ ಇ ತೊಯ್ಬಾ, ಈ ರೀತಿಯಾಗಿ ಲಿಂಕ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸಿಮಿಯ ಮೂಲಕ ಕಾರ್ಯಾಚರಣೆ ಮಾಡ್ತಿದ್ದಾರೆ ಪ್ರಭು. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.